ನಿನ್ನೆ ರಾತ್ರಿ 2 ಗಂಟೆ ಸುಮಾರು ಮನೆಯಲ್ಲಿ ಇದ್ವಿ ನಾವು 10 ಗಂಟೆ ಹತ್ತುವರೆ ಇಂದ ಮೇಡಮ್ ಅವ್ರ ಜೊತೆ ಮಾತಾಡ್ಕೊಂಡು ಇದ್ ಮಾಡಿ 2 ಗಂಟೆ ಹಿಂಗೆ ಬಂದ್ರೆ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಅಂದುಕುಮಾರ್ ಟರ್ಮಿನಲ್ಲಿ ಕಮಿಷನರ್ ಗಾಡಿ ನಿಂತಿತ್ತು. ಕಮಿಷನರ್ ಗಾಡಿ ನಿಂತಿದ್ದಾಗ ಅವ್ರು ಸಡನ್ ಆಗಿ ಮುಂದೆ ಇಟ್ಕೊಂಡಾಗ ನಮಸ್ಕಾರ ಸರ್ ಅಂತ ಹೇಳಿದ್ದೆ. ನಮಸ್ಕಾರ, ಏನು ಎಲ್ಲೋಗ್ತಾ ಇದ್ದೀರ ಅಂದರೆ ಸರ್ ಮನೆಗೆ ಹೋಗ್ತಾ ಇದ್ದೆ, ಮನೆಗೆ ಬಿಡಕ್ಕೆ ಹೋಗ್ತಾ ಇದ್ದೆ. ಯಾರು ಏ ಅಂತ ಹೇಳಿದಾಗ ಇಲ್ಲ ಸರ್ ನಮ್ಮ ಕಲಬುರ್ಗಿ ಶಾಸಕರ ಎಮ್ ಎಲ್ ಎ ಅವ್ರದ್ದು ಗಾಡಿ ಅವ್ರಿಗೆ ಬಿಡಕ್ಕೆ ಹೋಗ್ತಾ ಇದ್ದೆ. ಸುಳ್ಳ ಮಕ್ಕಳನ್ನು ಬಿಡಿ ಪ್ರಚಾರ ಮಾಡೋಕ್ಕೆ ಹೋಗ್ತಿದ್ದೀರಿ ನೀವೆಲ್ಲರೂ ಅಂತ ಹೇಳಿ ಇವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಹೋದರು. ಅವರಿಗೆ ನಾನು ಮತ್ತು ಅವರು ಮತ್ತು ಇನ್ನೊಬ್ಬರು ಮನ್ಸೂರು ಅಂತ ಇದ್ದರು ಮೇಡಮ್ ಅಂದರು ತಮ್ಮ ಅವರಿಗೆ ಅವರಿಗೆ ಟೀಕೆ ಹೇಳಿ ಕಳಿಸ್ಬಿಟ್ಟೆ. ಆದರೆ ನಾನು ಅಲ್ಲಿ ಸಿಗುತ್ತಿದ್ದೆ. ನನಗೆ ಈ ಒಂದು ಕಾಲು ನುಡಿ ಅಂತ ಭಾಳ ಭಾಳ ಅಂದರೆ ಭಾಳ ಆ ಕಾಲು ನುಡಿಯೋರಿಗೆ ಹೊಡಿತಾ ಇದ್ದರು. ಆದರೆ ದೇವರು ಇದರಿಂದ ಅವ್ರು ಕಾಲು ಉಳಿದೋಯ್ತು. ಆದರೆ ನಿಜ ಹೇಳಬೇಕಂದ್ರೆ ಅದು ಇವತ್ತು ನನ್ನ ಪತ್ನಿಗೆ ಎಷ್ಟು ಹೊಡೆದಿದ್ದಾರೆ ಅಂದರೆ ಅದರಲ್ಲಿ ಅವರು ಗಂಡನ್ಗಳೂ ಹಿಡಿದ್ರು. ಯಾರು ಪೊಲೀಸ್ ಕಮಿಷನರ್ ಎದುರು ನಿಂತು ಇಲ್ಲ ಪೊಲೀಸ್ ಕಮಿಷನರ್ ಬರ್ತಿಲ್ಲ. ಪೊಲೀಸ್ ಕಮಿಷನರ್ ಆಗಿಲ್ಲ ಸರ್, ಪೊಲೀಸ್ ಕಮಿಷನರೇ ಹೊಡೆದ. ಪೊಲೀಸ್ ಕಮಿಷನರ್ ಹೊಡೆದ ಅವರೇ ಹೊಡೆದ. ಪೊಲೀಸ್ ಕಮಿಷನರ್ ಈ ರೀತಿ ಹೊಡಿತಕ್ಕಂತ ಅಧಿಕಾರ ಯಾವುದು ಪೊಲೀಸ್ ಕಮಿಷನರ್ ಇಲ್ಲ. ಇದು ವೈಲೇಷನ್ ಇನ್ನೊಂದು ಗನ್ಮ್ಯಾನ್ ಥಾ ಗನ್ಮ್ಯಾನ್ ಗಾಡಿ ಚಲಾತಾ ಆರು 7 ಜನ ಇದ್ರು ಸರ್. ಅವ್ರು ಹೇಳ್ತಾ ಇದ್ರು ಪಾಪ ಇಲ್ಲ ಬಿಡ್ರಿ ಸರ್ ಅವರು ರೊಟ್ಟಿ ಎಲ್ಲ ಇರಲಿಲ್ಲ ಮೇಡಮ್ ಅವ್ರ ಮನೆಯವರು ಅವ್ರೇನು ಹಂಗಿಲ್ಲ ಬಿಡ್ರಿ ಅಂತ ಅವರಿಗೂ ಹೊಡೆದಾರೆ ಸರ್. ನನಗೆ ಹೊಡೆದಿಲ್ಲ ಅಂತ ಹೇಳಿದ್ದಕ್ಕೆ ಅವರಿಗೂ ಹೊಡೆದಾರೆ ಭಾಳ ಅಂದರೆ ಅವರಿಗಂತೂ ಅಲ್ಲಲ್ಲ ಅವರು ರೌಡಿ ಎಲ್ಲ ತಂದವರು ಯಾರು ಪೊಲೀಸರ ಏನು ಬೇರೆ ಪೊಲೀಸರು ಅಂದವ್ರಿಗೆ ಪೊಲೀಸ್ ಹೊಡೆದಾರ ಪೊಲೀಸ್ ಅಂದಿದ್ದಕ್ಕೆ ಗದ್ದಾರ್ ಮಕ್ಕಳು ಇದ್ದೀರಿ ನೀವೆಲ್ಲರೂ ಅಂತೇಳಿ ಅವ್ನಿಗೆ ಗನ್ಮ್ಯಾನ್ ಥಾ ಗನ್ಮ್ಯಾನ್ ಗಾಡಿ ಚಲಾತಾ ಆರು 7 ಜನ ಇದ್ರು ಸರ್. ಅವ್ರು ಹೇಳ್ತಾ ಇದ್ರು ಪಾಪ ಇಲ್ಲ ಬಿಡ್ರಿ ಸರ್ ಅವರು ರೌಡಿ ಎಲ್ಲ ಇರಲಿಲ್ಲ ಮೇಡಮ್ ಅವ್ರ ಮನೆಯವರು ಅವ್ರೇನು ಹಂಗಿಲ್ಲ ಬಿಡ್ರಿ ಅಂತ ಅವರಿಗೂ ಹೊಡೆದಾರ ಸರ್. ನನಗೆ ಹೊಡೆದಿಲ್ಲ ಅಂತ ಹೇಳಿದ್ದಕ್ಕೆ ಅವರಿಗೂ ಹೊಡೆದಾರ ಭಾಳ ಅಂದ್ರೆ ಅವರಿಗಂತೂ ಅಲ್ಲಲ್ಲ ಅವ್ರು ರೌಡಿ ಎಲ್ಲ ತಂದವರು ಯಾರು ಪೊಲೀಸ್ ಪೊಲೀಸರು ಅಂದವ್ರಿಗೆ ಪೊಲೀಸ್ ಹೊಡೆದಾರ ಪೊಲೀಸ್ ಅಂದಿದ್ದಕ್ಕೆ ಗದ್ದಾರ ಮಕ್ಕಳು ಇದ್ದೀರಿ ನೀವೆಲ್ಲರೂ ಅಂತ ಹೇಳಿ ಇಲ್ಲ ಯಾರು ಇಲ್ಲ ಇಲ್ಲ